ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 98 ಮತ್ತು 99. ಈಡುಬಲೆ ಮತ್ತು ಪುನರ್ವಶಪಡಿಸುವಿಕೆ. ಶ್ರುತಪಡಿಸಿರುವ ದೇವರ ಯೋಜನೆಯ ರೂಪರೇಖೆಯಿಂದ ಇದುವರೆಗೆ ದೊರೆತಿರುವ ಸಂಕ್ಷಿಪ್ತ ಮಾಹಿತಿಗಳಿಂದ ವ್ಯಕ್ತವಾಗುವುದೆನೆಂದರೆ, ಮನುಕುಲಕ್ಕಾಗಿ ಆತನ ಸಂಕಲ್ಪವು ಏದೇನಲ್ಲಿ ಕಳಕೊಂಡ ಸರ್ವ ಸಂಪೂರ್ಣತೆಗೆ ಭವ್ಯತೆಗೆ ಪುನಃವಶಪಡಿಸುವುದು ಇಲ್ಲವೇ ಪುನಃ ಸ್ಥಾಪನೆಗೊಳಿಸುವುದು ಆಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಪ್ರಸ್ತಾಪದ ಬಗ್ಗೆ ಪ್ರಬಲವಾದ ಮತ್ತು ನಿರ್ಧಾರಾತ್ಮಕವಾದ ಸಾಕ್ಷಿಯು ಈಡಬಲಿಯ ಸ್ವರೂಪವನ್ನು ಪೂರ್ತಿಯಾಗಿ ಮೆಚ್ಚಿಕೊಳ್ಳುವುದರಿಂದ ಸ್ಪಷ್ಟವಾಗಿ ಕಂಡುಬರುತ್ತದೆ. ಪ್ರವಾದಿಗಳು ಅಪೋಸ್ತಲರುಗಳು ಮುಂತಿಳಿಸಿದ ಪುನಃಸ್ಥಾಪನೆಯು ಈಡಬಲಿಯ ಮೌಲ್ಯವನ್ನು ನ್ಯಾಯವಾದ ಮತ್ತು ತರ್ಕಬದ್ಧವಾದ ಕ್ರಮಾನುಗತಿಯಲ್ಲಿ ಅನುಸರಿಸಬೇಕಾಗುತ್ತದೆ. ಈಡುಬಲಿಯನ್ನು ಒದಗಿಸುವ ದೇವರ ಏರ್ಪಾಟಿನ ಪ್ರಕಾರ ಎಲ್ಲ ಮಾನವ ಕುಲವು ಮಹಾವಿಮೋಚಕನ ಕಾಪಾಡುವ ಶಕ್ತಿಯನ್ನು ಪ್ರತಿಭಟಿಸಿದ ಹೊರತು ಅವರನ್ನು ಮೂಲದಂಡನೆಯಿಂದ ಭ್ರಷ್ಟತೆಯ ಬಂಧನವಾದ ಮರಣದಿಂದ ಬಿಡುಗಡೆಗೊಳಿಸಬೇಕು. ಇಲ್ಲವಾದಲ್ಲಿ ಈಡುಬಲಿಯೂ ಎಲ್ಲರಿಗೂ ದೊರಕುವುದಿಲ್ಲ. ಈ ಪ್ರಸ್ತಾಪದ ಬಗ್ಗೆ ಪೌಲನು ವಿವೇಚನೆಯು ಅತ್ಯಂತ ಸ್ಪಷ್ಟವೂ ಖಂಡಿತವೂ ಆಗಿದೆ. ಆತನು ಬದುಕಿದರೂ ಸತ್ತರೂ ನಾವು ಕ್ರಿಸ್ತನವರೇ, ಯಾಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು. ರೋಮಾಪುರದವರಿಗೆ 14:9 ವಚನ ಎಂದಿದ್ದಾನೆ. ಅಂದರೆ ನಮ್ಮ ಕರ್ತನ ಮರಣ ಮತ್ತು ಪುನರುತ್ಥಾನದ ಉದ್ದೇಶವು ಕೇವಲ ಮಾನವ ಕುಲದ ಜೀವನವನ್ನು ಆಶೀರ್ವದಿಸುವುದು, ಆಳುವುದು ಮತ್ತು ಮರುಸ್ಥಾಪಿಸುವುದು ಮಾತ್ರವಲ್ಲದೆ, ಆತನಿಗೆ ಸತ್ತವರ ಮೇಲೆ ಮತ್ತು ಜೀವಿಸುವವರ ಮೇಲೆ ಅಧಿಕಾರವನ್ನು ಅಥವಾ ಸಂಪೂರ್ಣ ನಿಯಂತ್ರಣವನ್ನು ನೀಡುವುದು, ಆತನ ಈಡುಬಲಿಯ ಪ್ರಯೋಜನಗಳನ್ನು ಭದ್ರಪಡಿಸುವುದು. ಇವುಗಳು ಒಂದಕ್ಕಿಂತ ಮತ್ತೊಂದು ಹೆಚ್ಚಾಗಿವೆ. ಆತನು ಎಲ್ಲರನ್ನು ಆಶೀರ್ವದಿಸಿ ಪ್ರತಿಯೊಬ್ಬರಿಗೂ ವ್ಯಕ್ತಿಗತವಾದ ಜೀವನದ ಪರೀಕ್ಷೆಯನ್ನು ನೀಡುವಂತೆ ತನ್ನನ್ನು ಎಲ್ಲರಿಗಾಗಿ ಈಡುಬಲಿಯನ್ನಾಗಿ ಅರ್ಪಿಸಿದನು. ಎಲ್ಲರ ವಿಮೋಚನಾರ್ಥವಾದ ತನ್ನನ್ನು ಒಪ್ಪಿಸಿಕೊಟ್ಟನು ಎಂದು ಸಮರ್ಥಿಸಿದ್ದಾಗ್ಯೂ, ಕೇವಲ ಸ್ವಲ್ಪ ಜನರು ಮಾತ್ರವೇ ಅದರ ಅನುಕೂಲತೆ ಪಡಕೊಳ್ಳುವರು ಎಂಬುದು ಆಸ್ಪದವಾಗಿದೆ. ಯಾಕೆಂದರೆ ಅದು ದೇವರ ಈಡುಬಲಿಯ ಕ್ರಮವನ್ನು ಒಪ್ಪಿಕೊಂಡ ನಂತರದಲ್ಲಿ ನ್ಯಾಯವಾಗಿ ವಿಮೋಚನೆಗೊಂಡವರನ್ನು ಬಿಡುಗಡೆ ಮಾಡಲು ನಿರಾಕರಿಸಿದನು ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ಇಲ್ಲವಾದಲ್ಲಿ ಕರ್ತನು ಎಲ್ಲರನ್ನು ವಿಮೋಚಿಸಿದ ಮೇಲೆ ತನ್ನ ಮೂಲದ ಪರೋಪಕಾರಿ ಉದ್ದೇಶವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ, ಇಲ್ಲವೇ ಇಷ್ಟಪಡಲಿಲ್ಲ ಎಂದು ಸೂಚಿಸುತ್ತದೆ. ದೇವರ ಯೋಜನೆಯ ಬದಲಾಗಿರುವಿಕೆಯು ಪರಿಪೂರ್ಣ ದೈವಿಕ ನ್ಯಾಯ ಮತ್ತು ಪ್ರೀತಿಗಿಂತ ಕಡಿಮೆಯಾಗಿದ್ದೇನೂ ಅಲ್ಲ. ಅದು ಅಂತಹ ಆಲೋಚನೆಯನ್ನು ಹಿಮ್ಮೆಟ್ಟಿಸುತ್ತದೆ, ವಿರೋಧಿಸುತ್ತದೆ ಮತ್ತು ಮೂಲ ಹಾಗೂ ಪರೋಪಕಾರಿ ಯೋಜನೆಯು ಎಲ್ಲರಿಗೂ ವಿಮೋಚನೆ ಎಂಬುದಕ್ಕೆ ತಳಹದಿಯಾಗಿದೆ. ಅದು ಎಲ್ಲರಿಗೂ ದೇವರ ಯುಕ್ತ ಸಮಯದಲ್ಲಿ ಆಚರಣೆಗೆ ಬರುತ್ತದೆ ಮತ್ತು ಪ್ರಾಮಾಣಿಕ ನಂಬಿಗಸ್ತರಿಗೆ ಆದಾಮನ ದಂಡನೆಯಿಂದ ಬಿಡುಗಡೆ ಉಂಟು ಮಾಡುತ್ತದೆ ಮತ್ತು ದೇವರ ಮಕ್ಕಳಿಗೆ ಪಾಪ ಮತ್ತು ಶಾಪ ಬರುವ ಮುಂಚೆ ಇದ್ದ ಹಕ್ಕು ಮತ್ತು ಸ್ವತಂತ್ರಕ್ಕೆ ಹಿಂದಿರುಗುವ ಅವಕಾಶವನ್ನು ಒದಗಿಸಿಕೊಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.